ಹಬ್ಬಗಳಿದೆ, ಹೂವನ್ನು ಖರೀದಿ ಮಾಡಿರೋ ಸಂಖ್ಯೆ ಜಾಸ್ತಿ ಇದೆ. ಆದರೆ ಸೇವಂತಿ ಬೆಳೆದಂತಹ ರೈತ ತಾನು ಬೆಳೆದ ಬೆಳೆಯನ್ನೇ ನಾಶಪಡಿಸಿದ್ದಾನೆ. ಹಬ್ಬಗಳಿದ್ರೂ ಸೇವಂತಿ ಹೂವಿನ ದರ ಕುಸಿತವಾದ ಹಿನ್ನೆಲೆಯಲ್ಲಿ ಬೇಸತ್ತಂತಹ ಆ ರೈತ ಪಾಂಡವಪುರದ ಬೆಳ್ಳಾಳೆ ಗ್ರಾಮದಲ್ಲಿ ಬೆಳೆಯನ್ನು ನಾಶ ಮಾಡಿದ್ದಾರೆ. ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ರೈತ ಅಭಿಷೇಕ್ರಿಂದ ಒಂದು ಎಕರೆಯಲ್ಲಿ ಬೆಳೆದಿದ್ದ ಸೇವಂತಿ ನೆಲಸಮ ಆಗಿ ಹೋಗಿದೆ. ನೀವು ನೋಡ್ತಾ ಇದ್ದೀರಿ, ಟ್ರ್ಯಾಕ್ಟರನ್ನು ಏರಿದಂತಹ ಈ ರೈತ ಬೆಲೆ ಕುಸಿತವಾದ ಪರಿಣಾಮ, ದರ ಇಲ್ಲದ ಪರಿಣಾಮ ಬೆಳೆಯನ್ನು ನಾಶ ಮಾಡಿರುವುದು. ಹೂವಿನ ಕೃಷಿ ಮಾಡಿದ್ರೆ ಹಣ ಕೂಡ ಬರೋದಿಲ್ಲ ಅಂತೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.